ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜೆ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ ಕುರಿತು ಚರ್ಚೆ ಮಾಡೋಣ ಹಾಗಾದರೆ ಇವತ್ತಿನ ಕ್ವೆಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ನಿಧನರಾದ ಸೆಲ್ವಿಯೋ ಬೆರ್ಲುಸ್ಕೋನಿ ಕೆಳಗಿನ ಯಾವ ದೇಶದಲ್ಲಿ ಮೂರು ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಇಟಲಿ ನೋಡಿ ಇಟಲಿ ದೇಶದ ಮಾಜಿ ಪ್ರಧಾನಿಯಾಗಿದ್ದಂತಹ ಸೆಲ್ವಿಯೋ ಬೆಲೂಸ್ಕೋನಿ ಇತ್ತೀಚೆಗೆ ನಿಧನ ಹೊಂದಿದ್ದಾರೆ ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ ಬುಂಗಾ ಬುಂಗಾ ಪಾರ್ಟಿ ಅಂತ ಹೇಳ್ತೀವಿ ಈ ಒಂದು ಬುಂಗಾ ಬುಂಗಾ ಪಾರ್ಟಿ ಕ್ಯಾ ಕುಖ್ಯಾತಿಯ ಇಟಲಿಯ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಸಿಲ್ವಿಯೋ ಇತ್ತೀಚೆಗೆ ನಿಧನ ಹೊಂದಿದ್ದಾರೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ನೋಡಿ ಇಟಲಿಯ ರೋಮ್ನವರು ಬುಂಗಾ ಬುಂಗಾ ಪಾರ್ಟಿ ಕುಖ್ಯಾತಿಯ ಇಟಲಿಯ ಮಾಜಿ ಪ್ರಧಾನಿ ಸಿಲ್ವಿಯೋ ಬೆರ್ಲೊಸ್ಕೋನಿ ಸೋಮವಾರ ನಿಧನರಾದರು ಬೆರ್ಲೊಸ್ಕೋನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತೈದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಆರು ಹಾಗೂ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಹೀಗೆ ಮೂರು ಬಾರಿ ಇಟಲಿ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಧಿಕಾರದ ಅವಧಿಯಲ್ಲಿ ವೇಶೆಯರ ಜೊತೆ ಬಿರ್ಲೋಸ್ಕೂನಿ ನಡೆಸುತ್ತಿದ್ದ ಐಷಾರಾಮಿ ಪಾರ್ಟಿಗಳು ಬುಂಗಾ ಬುಂಗಾ ಪಾರ್ಟಿ ಎಂದು ಕುಖ್ಯಾತಿ ಪಡೆದಿದ್ದವು ಸೊ ಆ ಕಾರಣಕ್ಕಾಗಿ ಇವರನ್ನು ಬುಂಗಾ ಬುಂಗಾ ಪಾರ್ಟಿಯ ಕುಖ್ಯಾತಿ ಪ್ರಧಾನಿ ಅಂತಕ್ಕಂಥ ಹೆಸರಿನಿಂದಲೇ ಗುರುತಿಸಲಾಗುತ್ತದೆ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ ಕಾನೂನು ಇಲಾಖೆ ಹೆಸರನ್ನು ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಎಂದು ಮರುನಾಮಕರಣ ಮಾಡಲಾಗಿದೆ ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದೆ ನೋಡಿ ಕಾನೂನು ಇಲಾಖೆಯನ್ನು ಈಗ ಮರುನಾಮಕರಣ ಮಾಡಲಾಗಿದೆ ಈ ಒಂದು ಕಾನೂನು ಇಲಾಖೆಯನ್ನು ಇದೀಗ ಕಾನೂನು ನೋಡಿ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಎಂದು ಮರುನಾಮಕರಣ ಮಾಡಲಾಗಿದೆ ಎಂದು ಕಾನೂನು ಸಚಿವರಾಗಿರತಕ್ಕಂಥ ಎಚ್ ಕೆ ಪಾಟೀಲ್ರವರು ಮಾಹಿತಿ ಮೂಲಕ ತಿಳಿಸಿದ್ದಾರೆ ನೆಕ್ಸ್ಟ್ ಮೂರನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕದ ಅತಿ ಉದ್ದವಾದ ಗ್ಲಾಸ್ ಸೇತುವೆಯನ್ನು ನಿರ್ಮಿಸಲಾಗಿದೆ ನೋಡಿ ಕರ್ನಾಟಕಸ್ ಲಾರ್ಜೆಸ್ಟ್ ಗ್ಲಾಸ್ ಬ್ರಿಡ್ಜ್ ಆ್ಯಸ್ ಬಿನ್ ಕನ್ಸ್ಟ್ರಕ್ಟೆಡ್ ಅಟ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್ ರೀಸೆಂಟ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಮಡಿಕೇರಿ ನೋಡಿ ಮಡಿಕೇರಿಯಲ್ಲಿ ಕರ್ನಾಟಕದ ಅತಿ ಉದ್ದವಾದ ಗ್ಲಾಸ್ ಸೇತುವೆಯನ್ನು ನಿರ್ಮಿಸಲಾಗಿದೆ ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಗಮನಿಸಿ ಕರ್ನಾಟಕದ ಮೊದಲ ಉದ್ದದ ಗಾಜಿನ ಸೇತುವೆ ಇದೀಗ ಉದ್ಘಾಟನೆ ಮಾಡಲಾಗಿದೆ ಎಲ್ಲಿ ಮಡಿಕೇರಿಯಲ್ಲಿ ಸೋ ಇದನ್ನು ನಿಮಗೆ ಎಕ್ಸಾಮ್ಗೆ ಮಾಹಿತಿ ಮೂಲಕ ನೆನಪಿರಲಿ ಮಡಿಕೇರಿ ಹೊರವಲಯದಲ್ಲಿ ಸುಮಾರು ಮೂವತ್ತೆರಡು ಕೆ ಮೀಟರ್ ಉದ್ದದ ಎರಡು ಮೀಟರ್ ಅಗಲದ ಎಪ್ಪತ್ತೆಂಟು ಅಡಿ ಎತ್ತರದಲ್ಲಿರುವ ಗ್ಲಾಸ್ ಸ್ಕೈವಾಕ್ ಬ್ರಿಡ್ಜನ್ನು ಶಾಸಕ ಎ ಎಸ್ ಪೊನ್ನಣ್ಣ ಉದ್ಘಾಟಿಸಿದರು ಇದು ಕರ್ನಾಟಕದ ಮೊದಲ ಉದ್ದದ ಗ್ಲಾಸ್ ಸೇತುವೆಯಾಗಿದ್ದು ಸುಮಾರು ಐದು ಟನ್ ಭಾರ ಹೊರುವ ಸಾಮರ್ಥ್ಯ ಹೊಂದಿದ್ದು ಒಮ್ಮೆಗೆ ನಲವತ್ತರಿಂದ ಐವತ್ತು ಮಂದಿ ನಿಂತು ಪ್ರಕೃತಿಯ ಸೌಂದರ್ಯ ಸವಿಯಬಹುದಾಗಿದೆ ಸೊ ಇದನ್ನು ಕೂಡ ನೀವು ಗಮನಿಸಬೇಕು ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ವಿಶ್ವ ರಕ್ತಧಾನಿಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಹಾಗಾದರೆ ಈ ವರ್ಷ ಯಾವ ದೇಶವು ವಿಶ್ವ ರಕ್ತದಾನಿಗಳ ಅತಿಥೇಯ ನಗರವಾಗಿದೆ ಅಥವಾ ದೇಶವಾಗಿದೆ ವರ್ಲ್ಡ್ ಬ್ಲಡ್ ಡೋನರ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಜೂನ್ ಫೋರ್ಟೀನ್ತ್ ಎರಿ ಇಯರ್ ಸೊ ವಿಚ್ ಆಪ್ ವಿಚ್ ಕಂಟ್ರಿ ಈಸ್ ದ ಹಾಸ್ಟ್ ಕಂಟ್ರಿ ಫಾರ್ ವರ್ಲ್ಡ್ ಬ್ಲಡ್ ಡೋನರ್ ದಿಸ್ ಇಯರ್ ಸರಿಯಾದಂಥ ಉತ್ತರ ಆಲ್ಜೀರಿಯಾ ಆಪ್ಷನ್ ನಂಬರ್ ಟು ಸರಿಯಾಗಿರತಕ್ಕಂಥದ್ದು ರಕ್ತದಾನ ಜೀವದಾನ ಹಾಗಾದರೆ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ನೋಡೋಣ ವಿಶ್ವ ರಕ್ತದಾನಿಗಳ ದಿನವನ್ನು ನಾವು ಜೂನ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಈ ವರ್ಷ ಆಲ್ಜೀರಿಯಾ ವಿಶ್ ನೋಡಿ ವಿಶ್ವ ರಕ್ತದಾನಿಗಳ ಅತಿಥಿಯ ಒಂದು ದೇಶವಾಗಿದೆ ಈ ವರ್ಷದ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ ರಕ್ತವನ್ನು ನೀಡಿ ಪ್ಲಾಸ್ಮಾವನ್ನು ನೀಡಿ ಜೀವವನ್ನು ಹಂಚಿಕೊಳ್ಳಿ ನೋಡಿ ಗಿವ್ ಬ್ಲಡ್ ಗಿವ್ ಪ್ಲಾಸ್ಮಾ ಶೇರ್ ಲೈಫ್ ಶೇರ್ ಆಫ್ಟನ್ ಎಂಬತಕ್ಕಂಥದ್ದು ಈ ವರ್ಷದ ವಿಶ್ವ ರಕ್ತದಾನಿಗಳ ದಿನದ ಥೀಮ್ ಆಗಿದೆ ಹಾಗಾದರೆ ಈ ರಕ್ತದ ಬಗ್ಗೆ ನಾವು ನೋಡೋದಾದರೆ ನೋಡಿ ರಕ್ತದ ಗುಂಪನ್ನು ಕಂಡು ಹಿಡಿದು ರಕ್ತವನ್ನು ಎ ಬಿ ಒ ನೋಡಿ ಎ ಬಿ ಒ ಗುಂಪುಗಳಾಗಿ ವರ್ಗೀಕರಣ ಮಾಡುವ ಸಂಶೋಧನೆ ನಡೆಸಿ ರಕ್ತ ಪೂರಣ ಚಿಕಿತ್ಸಾ ಕ್ರಮಕ್ಕೆ ಅಡಿಪಾಯ ಹಾಕಿದ ಖ್ಯಾತ ವಿಜ್ಞಾನಿ ಡಾಕ್ಟರ್ ಕಾರ್ಲ್ಯಾಂಡ್ ಲ್ಯಾಂಡ್ ಅವರ ಸ್ಮರಣಾರ್ಥವಾಗಿ ಅವರ ಜನ್ಮದಿನವಾದ ಜೂನ್ ಹದಿನಾಲ್ಕರಂದು ಪ್ರತಿ ವರ್ಷ ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ನೋಡಿ ಡಾಕ್ಟರ್ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಇದು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್ ಕಾರ್ಲ್ಯಾಂಡ್ ಸ್ಟಿನ್ನರ್ ಏನಿದರೆ ಎ ಬಿ ಓ ರಕ್ತದ ಗುಂಪನ್ನು ಕಂಡುಹಿಡಿತಾರೆ ಮೊಟ್ಟ ಮೊದಲ ಕಂಡು ಕಂಡುಹಿಡಿದು ರಕ್ತವನ್ನು ಎ ಬಿ ಒ ಗುಂಪುಗಳಾಗಿ ವರ್ಗೀಕರಣವನ್ನು ಕೂಡ ಮಾಡ್ತಾರೆ ಇನ್ನು ಒಮ್ಮೆ ದಾನಿಗಳಿಂದ ಶೇಖರಿಸಿದ ರಕ್ತ ಮೂವತ್ತೈದರಿಂದ ನಲವತ್ತು ದಿನಗಳವರೆಗೆ ಮಾತ್ರ ತನ್ನ ಶಕ್ತಿಯನ್ನು ಉಳಿಸಿಕೊಂಡಿರುತ್ತದೆ ಆ ಬಳಿಕ ಅದು ಉಪಯೋಗಕ್ಕೆ ಬರುವುದಿಲ್ಲ ಈ ರಕ್ತದಾನ ಮಾಡುವಾಗ ಒಮ್ಮೆಗೆ ಒಬ್ಬ ವ್ಯಕ್ತಿಯಿಂದ ಮುನ್ನೂರ ಐವತ್ತು ಮಿಲಿ ಲೀಟರ್ ರಕ್ತವನ್ನು ಮಾತ್ರ ತೆಗೆದುಕೊಳ್ಳಬಹುದಾಗಿದೆ ಸಾಮಾನ್ಯವಾಗಿ ಮಾನವನ ದೇಹದಲ್ಲಿ ಐದರಿಂದ ಆರು ಲೀಟರ್ ರಕ್ತ ಇರುತ್ತದೆ ಇದು ಇಂಪಾರ್ಟೆಂಟ್ ಆಗೋದು ನೋಡಿ ಮುನ್ನೂರ ಐವತ್ತು ಮಿಲಿ ಲೀಟರ್ ರಕ್ತವನ್ನು ತೆಗೆದುಕೊಳ್ಳಲಾಗುತ್ತದೆ ಹಾಗಾದರೆ ರಕ್ತದ ಕಣಗಳು ಅಂತ ನೋಡೋದಾದರೆ ನಾವು ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ಸ್ ಅಂತ ಕಂಡುಬರುತ್ತದೆ ಇವು ಮೂರನ್ನು ಕುರಿತು ಅಧ್ಯಯನ ಮಾಡೋಣ ಒಂದನೇದಾಗಿ ನಾವು ನೋಡೋಣ ಕೆಂಪು ರಕ್ತ ಕಣಗಳು ನೋಡಿ ಕೆಂಪು ರಕ್ತ ಕಣಗಳನ್ನು ಎರಿತ್ರೋಸೈಟ್ಗಳು ಅಂತಕ್ಕಂಥ ಹೆಸರಿನಿಂದಲೂ ಕೂಡ ಕರೀತಾರೆ ಆರ್ ಬಿ ಸಿಗಳು ನೋಡಿ ರೆಡ್ ಬ್ಲಡ್ ಸೆಲ್ಸ್ ಅಂತ ಇರ್ತೀವಿ ಆರ್ ಬಿ ಸಿಗಳು ಮಾನವರಲ್ಲಿ ನ್ಯೂಕ್ಲಿಯಸ್ ಇಲ್ಲದ ನೋಡಿ ನ್ಯೂಕ್ಲಿಯಸ್ ಅಲ್ಲದ ಇವು ನ್ಯೂಕ್ಲಿಯಸ್ ಅನ್ನು ಒಳಗೊಂಡಿರುವುದಿಲ್ಲ ಆರ್ ಬಿ ಸಿಗಳು ನ್ಯೂಕ್ಲಿಯಸ್ ಇರುವುದಿಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ ನ್ಯೂಕ್ಲಿಯಸ್ ಇಲ್ಲದ ನೋಡಿ ಬೈಕಾನ್ ಕೆವ್ ಅಂತ ಹೇಳಿದ್ವಿ ಬೈಕಾನ್ ಕೇವ್ ಕೋಶಗಳಾಗಿವೆ ಇವುಗಳನ್ನು ಎರಿಥ್ರೋಸೈಟ್ಸ್ಗಳು ಎಂದು ಕರೆಯುತ್ತಾರೆ ಕೆಂಪು ರಕ್ತ ಕಣಗಳು ಹಿಮೋಗ್ಲೋಬಿನ್ ಎಂಬ ಕಬ್ಬಿಣದ ಸಮೃದ್ಧ ಪ್ರೋಟೀನ್ ಅನ್ನು ಹೊಂದಿರುತ್ತವೆ ರಕ್ತಕ್ಕೆ ಕೆಂಪು ಬಣ್ಣವನ್ನು ನೀಡಿ ಆರ್ ಬಿ ಸಿಗಳು ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುವ ಅತ್ಯಂತ ಸಮೃದ್ಧ ರಕ್ತ ಕಣಗಳಾಗಿವೆ ನೋಡಿ ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತದೆ ಆಮ್ಲಜನಕವನ್ನು ವಿವಿಧ ಅಂಗಾಂಶಗಳು ಮತ್ತು ಅಂಗಗಳಿಗೆ ಸಾಗಿಸುವ ಅವರ ಮುಖ್ಯ ಕಾರ್ಯವಾಗಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಆರ್ ಬಿ ಸಿಗಳೇನದಾವೆ ನಮ್ಮ ದೇಹಕ್ಕೆ ಆಕ್ಸಿಜನನ್ನು ವಿವಿಧ ಅಂಗಗಳಿಗೆ ಸರಬರಾಜು ಮಾಡ್ತವೆ ಮೇನ್ ಕಾರಣ ಇದು ಆ ಬ ರೆಡ್ ಬ್ಲಡ್ ಸೆಲ್ಸ್ಗಳು ಆಕ್ಸಿಜನನ್ನು ಸಾಗಿಸುವ ಕಾರ್ಯವನ್ನು ಮಾಡ್ತವೆ ಇನ್ನು ಬಿಳಿ ರಕ್ತ ಕಣಗಳು ನೋಡಿ ಬಿಳಿ ರಕ್ತ ಕಣಗಳನ್ನು ಲ್ಯೂಕೋಸೈಟ್ಸ್ಗಳು ಅಂತಕ್ಕಂಥ ಹೆಸರಿಂದ ಕರೀತಾರೆ ಲ್ಯೂಕೋಸೈಟ್ಸ್ಗಳು ಬಣ್ಣರಹಿತ ಕಣಗಳಾಗಿವೆ ನೋಡಿ ಬಿಳಿ ರಕ್ತ ಕಣಗಳು ಏನಿದಾವೆ ಇವು ಬಣ್ಣರಹಿತವಾಗಿದೆ ಅದಕ್ಕೆ ಯಾವುದೇ ರೀತಿಯ ಬಣ್ಣ ಇಲ್ಲ ಆ ವೈಟ್ ವೈಟಾಗಿ ಕಾಣ್ತಾ ಇರ್ತವೆ ನೋಡಿ ಇಮೋಗ್ಲೋಬಿನ್ ಇಲ್ಲದ ಕಾರಣ ಅವು ಬಣ್ಣರಹಿತವಾಗಿವೆ ನೋಡಿ ಬಿಳಿ ರಕ್ತ ಕಣಗಳು ಬಣ್ಣರಹಿತವಾಗಿರಲು ಕಾರಣವೇನು ಅಂತ ಕೇಳಿದರೆ ಅದರಲ್ಲಿ ಇಮೋಗ್ಲೋಬಿನ್ ಇರುವುದಿಲ್ಲ ಮತ್ತು ಅವುಗಳನ್ನು ನೋಡಿ ಗ್ರಾನೊಲೊಸೈಟ್ಗಳು ಮತ್ತು ಅಗ್ರಾನುಲೋಸೈಟ್ಗಳು ಎಂದು ವರ್ಗೀಕರಿಸಲಾಗಿದೆ ಡಬ್ಲ್ಯೂ ಬಿ ಸಿಗಳು ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಮತ್ತು ರಕ್ಷಣಾ ಕಾರ್ಯ ವಿಧಾನಕ್ಕೆ ಕೊಡುಗೆ ನೀಡುತ್ತವೆ ಸೊ ಇದು ಬಿಳಿ ರಕ್ತ ಕಣಗಳ ಮಾಹಿತಿಯಾಗಿದೆ ಇದು ಮುಖ್ಯವಾಗಿ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಮತ್ತು ರಕ್ಷಣಾ ಕಾರ್ಯಕ್ಕೆ ಸಹಾಯ ಮಾಡುತ್ತದೆ ಆರ್ ಬಿ ಸಿಗಳು ಅಲ್ಲಿ ಮುಖ್ಯವಾಗಿ ಆಕ್ಸಿಜನ್ನ ಸಾಗಾಣಿಕೆ ಮಾಡಿದರೆ ಇಲ್ಲಿ ಡಬ್ಲ್ಯೂ ಬಿ ಸಿಗಳು ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ತವೆ ಹಾಗಾದರೆ ಕಿರುಬಿಲ್ಲೆಗಳು ಅಥವಾ ಪ್ಲೇಟ್ಲೆಸ್ಟ್ಗಳು ಅಥವಾ ಇದನ್ನು ಥ್ರಂಬೋಸೈಡ್ಸ್ ಅಂತ ಕರೀತಾರೆ ನೋಡಿ ಆ ಪ್ಲೇಟ್ಲೆಟ್ಸ್ಗಳಿಗೆ ಮೂರು ಹೆಸರುಗಳಿಂದ ಕರೀತಾರೆ ಇವುಗಳನ್ನು ಕಿರುಬಿಲ್ಲೆಗಳು ಅಂತ ಕರೀತಾರೆ ಅವು ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತಾರೆ ಕಟ್ ಅಥವಾ ಗಾಯದ ಸಮಯದಲ್ಲಿ ಪ್ಲೇಟ್ಲೆಟ್ಗಳು ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತವೆ ಮೇನಾಗಿ ಪ್ಲೇಟ್ಲೆಟ್ಸ್ಗಳು ಮುಖ್ಯ ಸಹಾಯಕ ಕಾರ್ಯ ಏನಂತಂದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಬಿದ್ದು ಗಾಯವಾದಾಗ ನಮ್ಮ ಗಾಯ ರಕ್ತ ಹೊರ ಹೋಗದಂತೆ ಅಂದರೆ ತಳಿಯಲು ಪ್ಲೇಟ್ಲೆಸ್ಟ್ಗಳು ಅಲ್ಲಿ ಕೋಲಿನ ಕೋಲು ಕೋಲಿನ ರೀತಿಯಲ್ಲಿ ಅಡ್ಡಗಟ್ಟುತ್ತವೆ ಎಪ್ಪುಗಟ್ಟುತ್ತವೆ ಅಲ್ಲಿ ಪ್ಲೇಟ್ಲೆಟ್ಸ್ಗಳು ಇದು ನಿಮಗೆ ದೇಹಕ್ಕೆ ರಕ್ತವನ್ನು ಹೋಗಲು ನಿಲ್ಲಿಸಲಿಕ್ಕೆ ಸಹಾಯ ಮಾಡುತ್ತದೆ ನೆಕ್ಸ್ಟ್ ನಾವು ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಥಿಂಕ್ ಟ್ಯಾಂಕ್ ವರದಿಯ ಪ್ರಕಾರ ಕೆಳಗಿನ ಯಾವ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಿದೆ ಅಕಾರ್ಡಿಂಗ್ ಟು ಎ ರೀಸೆಂಟ್ ಥಿಂಕ್ ಟ್ಯಾಂಕ್ ರಿಪೋರ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಅ ಕಂಟ್ರಿ ಆ್ಯಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಇನ್ ದ ವರ್ಲ್ಡ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ರಷ್ಯಾ ನೋಡಿ ರಷ್ಯಾದ ನಂತರ ಅಮೇರಿಕ ನಂತರ ಚೀನಾ ಫ್ರಾನ್ಸ್ ಈ ನಾಲ್ಕು ದೇಶಗಳು ಈಗ ವಿಶ್ವದಲ್ಲಿ ಅತಿ ಹೆಚ್ಚು ಪರಮಾಣು ಶಶಾಸ್ತ್ರಗಳು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದಿರತಕ್ಕಂಥ ದೇಶಗಳು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿವೆ ಸೊ ಇದೀಗ ವರದಿ ಬಿಡುಗಡೆ ಮಾಡಿದೆ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಷ್ಯಾ ಆ್ಯಸ್ ದ ಮೋಸ್ಟ್ ನ್ಯೂಕ್ಲಿಯರ್ ವೆಪನ್ ಇನ್ ದ ವರ್ಲ್ಡ್ ಸೊ ಈ ಒಂದು ಮಾಹಿತಿ ಏನೇನಿದೆ ಹಾಗಾದರೆ ಪೇಪರಲ್ಲಿ ಅಂತ ನೋಡೋಣ ಚೀನಾ ನೋಡಿ ವರದಿಯ ಪ್ರಕಾರ ಚೀನಾ ಪರಮಾಣು ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನು ಅತಿ ಕ್ಷಿಪ್ರಗತಿಯಲ್ಲಿ ಹೆಚ್ಚಿಸಿಕೊಳ್ಳುತ್ತಿದೆ ಎಂದು ಇತ್ತೀಚೆಗೆ ವರದಿಯೊಂದು ಬಿಡುಗಡೆ ಮಾಡಿದೆ ಸು ಹಾಗಾದರೆ ಕಳೆದ ವರ್ಷ ತನ್ನ ಸಂಗ್ರಹದಲ್ಲಿ ಅರವತ್ತು ಅಣ್ವಸ್ತ್ರ ಹೆಚ್ಚಿಸಿರುವ ಚೀನಾ ಮುಂಚೂಣಿಯಲ್ಲಿದೆ ಅಂದರೆ ಒಂದೇ ವರ್ಷದಲ್ಲಿ ಅರವತ್ತು ಅಣ್ವಸ್ತ್ರಗಳನ್ನು ಚೀನಾ ಹೆಚ್ಚಿಸಿಕೊಂಡಿದೆ ಇದರ ಜೊತೆಗೆ ರಷ್ಯಾ ಹನ್ನೆರಡು ಹೆಚ್ಚಿಸಿಕೊಂಡಿದ್ದರೆ ಉತ್ತರ ಕೊರಿಯಾ ಐದು ಹೆಚ್ಚಿಸಿಕೊಂಡಿದೆ ಪಾಕಿಸ್ತಾನ ಐದು ಭಾರತ ನಾಲ್ಕು ಅಣ್ವಸ್ತ್ರಗಳನ್ನು ಹೆಚ್ಚಿಸಿಕೊಂಡಿವೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಯಾವ ದೇಶವು ಅತಿ ಹೆಚ್ಚು ಅಣ್ವಸ್ತ್ರಗಳನ್ನು ಉತ್ಪತ್ತಿ ಮಾಡಿ ಹೆಚ್ಚಿಸಿಕೊಂಡಿದೆ ಅಂತ ಕೇಳಿದರೆ ಅಗ್ರಸ್ಥಾನದಲ್ಲಿ ಚೀನಾ ಇದೆ ನಂತರ ರಷ್ಯಾ ಉತ್ತರ ಕೊರಿಯಾ ಪಾಕಿಸ್ತಾನ ಭಾರತ ಇರತಕ್ಕಂಥದ್ದು ಇನ್ನು ಓವರ್ ಯಾವ ದೇಶದಲ್ಲಿ ಅತಿ ಹೆಚ್ಚು ಅಣ್ವಸ್ತ್ರಗಳು ಇವೆ ಅಂತ ಕೇಳ್ತಾರೆ ನೋಡಿ ರಷ್ಯಾ ಮತ್ತು ಅಮೆರಿಕದ ಬಳಿಯೇ ಜಗತ್ತಿನ ಶೇಕಡಾ ತೊಂಬತ್ತರಷ್ಟು ಅಣ್ವಸ್ತ್ರಗಳು ಇರುವುದು ದಾಖಲಾಗಿದೆ ರಷ್ಯಾದಲ್ಲಿ ಸರಿಸುಮಾರು ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಅಣ್ವಸ್ತ್ರಗಳು ನಂತರದ ಸ್ಥಾನದಲ್ಲಿ ಅಮೆರಿಕ ಚೀನಾ ಫ್ರಾನ್ಸ್ ಬ್ರಿಟನ್ ಪಾಕಿಸ್ತಾನ ಭಾರತ ಇಸ್ರೇಲ್ ಉತ್ತರ ಕೊರಿಯಾ ಕ್ರಮವಾಗಿ ಈ ದೇಶಗಳು ಅತಿ ಹೆಚ್ಚು ಅಣ್ವಸ್ತ್ರಗಳನ್ನು ಹೊಂದಿರುವ ದೇಶಗಳು ಎಂಬತಕ್ಕಂಥ ವರದಿಯನ್ನು ಇದೀಗ ಬಿಡುಗಡೆ ಮಾಡಲಾಗಿದೆ ನಮ್ಮ ಭಾರತ ನೂರ ಅರವತ್ತು ಅಣ್ವಸ್ತ್ರಗಳನ್ನು ಹೊಂದಿರತಕ್ಕಂಥದ್ದು ನೀವಿಲ್ಲಿ ಗಮನಿಸಬಹುದು ನೋಡಿ ಅಮೇರಿಕಾ ಮತ್ತು ರಷ್ಯಾದ ಎರಡು ಸಾವಿರ ಪರಮಾಣು ಶಸ್ತ್ರಗಳನ್ನು ತಕ್ಷಣದ ಬಳಕೆಗಾಗಿ ಸಜ್ಜಾಗಿವೆ ಅಂದರೆ ಯಾರಾದರೂ ಅಟ್ಯಾಕ್ ಮಾಡಿದರೆ ಅಮೇರಿಕಾ ಮತ್ತು ರಷ್ಯಾ ದೇಶಗಳು ಆಲ್ರೆಡಿ ಹಾನ್ ಹಾನಲ್ಲಿ ಇಟ್ಟಿರ್ತಕ್ಕಂಥದ್ದು ಎರಡು ಸಾವಿರ ಪರಮಾಣು ಶಸ್ತ್ರಗಳನ್ನು ಆನ್ ಆಗಿ ಇಟ್ಟಿರ್ತಕ್ಕಂಥದ್ದು ಸೊ ಯಾರಾದರೂ ದಾಳಿ ಮಾಡಿದರೆ ತತ್ಕ್ಷಣವೇ ಅವುಗಳನ್ನು ಉಡಾವಣೆ ಮಾಡಬಹುದಾಗಿದೆ ಸೊ ಆ ಥರದಲ್ಲಿ ಹೇಳ್ತಾ ಇರತಕ್ಕಂಥದ್ದು ಈ ರೀತಿ ವರದಿಯನ್ನು ಬಿಡುಗಡೆ ಮಾಡಿದೆ ನೆಕ್ಸ್ಟ್ ನಾವು ಆರನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಗುಲಾಮಗಿರಿ ಸೂಚ್ಯಂಕ ನೋಡಿ ಅದು ಗ್ಲೋಬಲ್ ಸ್ಲೇವರಿ ಇಂಡೆಕ್ಸದಲ್ಲಿ ಎಷ್ಟು ಮಿಲಿಯನ್ ಜನರು ಆಧುನಿಕ ಗುಲಾಮಗಿರಿಯಲ್ಲಿ ವಾಸಿಸುತ್ತಿದ್ದಾರೆ ಹೌ ಮೆನಿ ಮಿಲಿಯನ್ ಪೀಪಲ್ ಲ್ಯಾವ್ ಇನ್ ದ ಮಾಡರ್ನ್ ಸ್ಲೇವರಿ ಇನ್ ದ ರೀಸೆಂಟ್ಲಿ ರಿಲೀಸ್ಡ್ ಗ್ಲೋಬರ್ ಸ್ಲೇವರಿ ಇಂಡೆಕ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಐವತ್ತು ಮಿಲಿಯನ್ ಜನರು ಇದು ನೋಡಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಗ್ಲೋಬಲ್ ಸ್ಲೇವರಿ ಇಂಡೆಕ್ಸ್ ಇದೀಗ ಬಿಡುಗಡೆಯಾಗಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಯಾವ ಸಂಸ್ಥೆ ಆಗಾದರೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ವಾಕ್ ಫ್ರೀ ಫೌಂಡೇಶನ್ ಅಂತ ಹೇಳ್ತೀವಿ ಇತ್ತೀಚೆಗೆ ಗ್ಲೋಬಲ್ ಸ್ಲೇವರಿ ಇಂಡೆಕ್ಸನ್ನು ಬಿಡುಗಡೆ ಮಾಡಿದೆ ಇದು ನೂರ ಅರವತ್ತು ದೇಶಗಳಲ್ಲಿ ಆಧುನಿಕ ಗುಲಾಮಗಿರಿ ಅಂತ ಹೇಳ್ತೀವಿ ಆಧುನಿಕ ಗುಲಾಮಗಿರಿ ಅಂದರೆ ಸಾಲ ಕೊಟ್ಟಿರುವ ಆಗಿರ್ಬೋದು ಈ ಥರದ ಗುಲಾಮಗಿರಿ ಅಂತ ಹೇಳ್ತೀವಿ ಸೊ ಅದ್ರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಈ ಒಂದು ಇಂಡೆಕ್ಸ್ನಲ್ಲಿ ಐದನೇ ಆವೃತ್ತಿಯನ್ನು ಈಗ ವಾಕ್ ಫ್ರೀ ಫೌಂಡೇಶನ್ ವರದಿಯನ್ನು ಬಿಡುಗಡೆ ಮಾಡಿದೆ ಇದು ಐದನೇ ಆವೃತ್ತಿಯದ್ದಾಗಿದೆ ಸೊ ಈ ಆವೃತ್ತಿಯ ಪ್ರಕಾರ ಜಾಗತಿಕ ಗುಲಾಮಗಿರಿ ಸೂಚ್ಯಂಕವು ಆಧುನಿಕ ಗುಲಾಮಗಿರಿಯ ಅವಲೋಕನವನ್ನು ಒದಗಿಸುತ್ತದೆ ನೋಡಿ ಆಧುನಿಕ ಗುಲಾಮಗಿರಿಯ ಅವಲೋಕನವನ್ನು ಒದಗಿಸುತ್ತದೆ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವುದೇ ದಿನದಲ್ಲಿ ಸರಿಸುಮಾರು ಐವತ್ತು ಮಿಲಿಯನ್ ವ್ಯಕ್ತಿಗಳು ಆಧುನಿಕ ಗುಲಾಮಗಿರಿಯಲ್ಲಿ ವಾಸಿಸುತ್ತಾರೆಂದು ವರದಿ ಮಾಡಿದೆ ಅಂದರೆ ಐವತ್ತು ಮಿಲಿಯನ್ ಪೀಡಿತ ಜನರಲ್ಲಿ ಇಪ್ಪತ್ತೆಂಟು ಮಿಲಿಯನ್ ಜನರು ಬಲವಂತದ ದುಡಿಮೆಯಿಂದ ಬಳಲುತ್ತಿದ್ದರೆ ಇಪ್ಪತ್ತೆರಡು ಮಿಲಿಯನ್ ಜನರು ಬಲವಂತದ ಮದುವೆಯನ್ನು ಎದುರಿಸುತ್ತಿದ್ದಾರೆ ಗಮನಾರ್ಹವಾಗಿ ಪೀಡಿತರಲ್ಲಿ ಹನ್ನೆರಡು ಮಿಲಿಯನ್ ಮಕ್ಕಳಿದ್ದಾರೆ ಎಂಬುದು ಗಮನದಲ್ಲಿಡಿ ಹಾಗಾದರೆ ಈ ಆಧುನಿಕ ಗುಲಾಮಗಿರಿ ಅಂದ್ರೇನು ನೋಡಿ ಆಧುನಿಕ ಗುಲಾಮಗಿರಿ ಅಂದರೆ ಬೆದರಿಕೆಯಾಗಿರ್ಬೋದು ಹಿಂಸಾಚಾರ ಬಲತ್ಕಾರ ವಂಚನೆ ಅಥವಾ ಅಧಿಕಾರದ ದುರುಪಯೋಗದ ಕಾರಣದಿಂದ ವ್ಯಕ್ತಿಯು ನಿರಾಕರಿಸಲು ಅಥವಾ ಬಿಡಲು ಸಾಧ್ಯವಾಗದ ಶೋಷಣೆಯ ಸಂದರ್ಭಗಳನ್ನು ಇದು ಸೂಚಿಸುತ್ತದೆ ನೆಕ್ಸ್ಟ್ ನಾವು ಏಳನೇ ಕ್ವಶನ್ ಏನಿದೆ ಅಂತ ನೋಡೋಣ ಪಾಲ್ಕಿ ಹಬ್ಬವನ್ನು ಪ್ರತಿ ವರ್ಷ ವರಕಾರಿ ಸಮುದಾಯ ಆಚರಿಸುತ್ತದೆ ಹಾಗಾದರೆ ಕೆಳಗಿನ ಯಾವ ರಾಜ್ಯದಲ್ಲಿ ವರಕಾರಿ ಸಮುದಾಯ ಕಂಡುಬರುತ್ತದೆ ಪಾಲ್ಕಿ ಫೆಸ್ಟಿವಲ್ ಈ ಸೆಲೆಬ್ರೇಟೆಡ್ ಬೈ ವರಕಾರಿ ಕಮ್ಯುನಿಟಿ ಎವ್ರಿ ಇಯರ್ ಸೊ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ವರಕಾರಿ ಕಮ್ಯುನಿಟಿ ಇಸ್ ಫೌಂಡ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಮಹಾರಾಷ್ಟ್ರ ನೀವು ಸಿ ಛತ್ರಪತಿ ಶಿವಾಜಿಯವರ ಒಂದು ಕಥೆಯನ್ನು ಓದಬೇಕಾದ್ರೆ ಅಲ್ಲಿ ಸಂತ ತುಕಾರಾಮ್ ಅಂತಕ್ಕಂಥವ್ರು ಬರ್ತಾರೆ ಮತ್ತು ರಾಮನಾಥ ಅಂತವ್ರು ಬರ್ತಾರೆ ಇಲ್ಲಿ ವರಕಾರಿ ಪಂಥ ಅಂತ ಬರುತ್ತೆ ವರಕಾರಿ ಎಂಬತಕ್ಕಂಥ ಒಂದು ಪಂಥ ಬರುತ್ತದೆ ಮಹಾರಾಷ್ಟ್ರದಲ್ಲಿ ಈ ವರಕಾರಿ ಪಂಥವನ್ನು ಅನುಸರಿಸ್ತಕ್ಕಂಥವ್ರೆ ಇಲ್ಲಿ ವರಕಾರಿ ಸಮುದಾಯದ ಜನರು ಈ ವರಕಾರಿ ಸಮುದಾಯದ ಜನರು ಪಾಲ್ಕಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಸೊ ಇದೀಗ ಪ್ರಚಲಿತದಲ್ಲಿರತಕ್ಕಂಥದ್ದು ಹಾಗಾದರೆ ಇದ್ರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ವರಕಾರಿ ಕಮ್ಯುನಿಟಿ ಸೆಲೆಬ್ರೇಟೆಡ್ ಪಾಲ್ಕಿ ಫೆಸ್ಟಿವಲ್ ಇನ್ ಮಹಾರಾಷ್ಟ್ರ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಆ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ ಪುಣೆಯಲ್ಲಿ ನಡೆದ ಮೂರು ದಿನಗಳ ಜಿ ಟ್ವೆಂಟಿ ಡಿಜಿಟಲ್ ಎಕನಮಿ ವರ್ಕಿಂಗ್ ಗ್ರೂಪ್ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಪ್ರತಿನಿಧಿಗಳು ಇತ್ತೀಚೆಗೆ ವರಕಾರಿ ಸಮುದಾಯದ ಪಲ್ಲಕ್ಕಿಗಳ ನೇರ ನೋಟವನ್ನು ಪಡೆದರು ನಾವೀಗ ಈ ಒಂದು ಪಾಲ್ಕಿ ಹಬ್ಬದ ಬಗ್ಗೆ ನೋಡೋದಾದರೆ ಪಾಲ್ಕಿ ಹಬ್ಬವು ಸಾವಿರ ವರ್ಷಗಳ ಹಿಂದಿನ ಸಂಪ್ರದಾಯವಾಗಿದೆ ಮತ್ತು ಭಾರತದ ಮಹಾರಾಷ್ಟ್ರದ ಸಂತರಿಂದ ಪ್ರಾರಂಭವಾಯಿತು ನೋಡಿ ಮಹಾರಾಷ್ಟ್ರ ಧರ್ಮ ಅಥವಾ ಮಹಾರಾಷ್ಟ್ರ ಸಂತ ಅಂತ ಹೇಳ್ತೀವಿ ಸೊ ಓಕೆ ಇದರ ಬಗ್ಗೆ ನೋಡೋಣ ವರಕಾರಿ ಸಮುದಾಯ ಈ ಸಮುದಾಯ ಅಥವಾ ಪಂಥವು ಹಿಂದೂ ಧರ್ಮದ ಭಕ್ತಿ ಆಧ್ಯಾತ್ಮಿಕ ಸಂಪ್ರದಾಯದೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿ ಸುದೀರ್ಘ ಇತಿಹಾಸವನ್ನು ಕೂಡ ಹೊಂದಿದೆ ಇದು ಹದಿಮೂರನೇ ಶತಮಾನದ ಸಿಹಿಯಿಂದ ಧಾರ್ಮಿಕ ರಚನೆಯ ಪ್ರಮುಖ ಭಾಗವಾಗಿದೆ ಈ ಸಮುದಾಯದ ಸಂತರು ಮಹಾರಾಷ್ಟ್ರದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಗಣನೀಯ ಕೊಡುಗೆಯನ್ನು ನೀಡಿದ್ದಾರೆ ಈ ಸಮುದಾಯಕ್ಕೆ ಸಂಬಂಧಿಸಿದ ಕೆಲವು ಪ್ರಸಿದ್ಧ ಸಂತರಲ್ಲಿ ಜ್ಞಾನೇಶ್ವರ್ ನಾಮದೇವ್ ಚೋಕು ಏಕನಾಥ್ ತುಕಾರ ರಾಮ್ ಸೇರಿದ್ದಾರೆ ನೋಡಿ ಜ್ಞಾನದೇವ ಮಹಾರಾಷ್ಟ್ರದ ಅತಿ ಪ್ರಮುಖ ಸಂತರಲ್ಲಿ ಒಬ್ಬರು ಮತ್ತು ಸಂತ ತುಕಾರ ಈ ಒಂದು ಪ್ರಮುಖ ಒಂದು ವರಕಾರಿ ಪಂಥವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರಾಗಿದ್ದಾರೆ ಇನ್ನು ನಾವು ಎಂಟನೇ ಪ್ರಮುಖ ಕ್ವೆಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಭಾರತೀಯ ನೌಕಾಪಡೆ ಉಡಾಯಿಸಿದ ಸಂಶೋಧಕ್ ಕೆಳಗಿನ ಏನನ್ನು ಸೂಚಿಸುತ್ತದೆ ದ ಇಂಡಿಯನ್ ನೇವಿ ರೀಸೆಂಟ್ಲಿ ಲಾಂಚ್ಡ್ ಸಂಸೋಧಕ್ ನೋಡಿ ಸಂಸೋಧಕ್ ರೆಫರ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸರಿ ಅಂತ ಇದೊಂದು ಯುದ್ಧ ನೌಕೆ ಅಡಗಾಗಿದೆ ನೋಡಿ ಹಡಗಿನಲ್ಲಿ ಯುದ್ಧ ನೌಕೆಯನ್ನು ಉಡಾಯಿಸ್ತಕ್ಕಂಥ ಒಂದು ಪ್ರಮುಖ ಒಂದು ಹಡಗು ಅಂತ ಅದು ಸಂಸೋಧಕ್ ಅಂತ ಹೇಳ್ತೀವಿ ಇದು ನಾಲ್ಕನೇ ಆವೃತ್ತಿಯದ್ದಾಗಿದೆ ನೌಕಾಪಡೆ ಇದೀಗ ಉಡಾವಣೆ ಮಾಡಿದೆ ನೋಡಿ ಲಾಂಚ್ ಆಫ್ ಸಂಸೋಧಕ್ ನೋಡಿ ಫೋರ್ತ್ ಸಿಪ್ ಅಂತ ಹೇಳ್ತೀವಿ ಇದು ನಾಲ್ಕನೇ ಹಡಗು ಇದಾಗಿದೆ ಆಫ್ ಸರ್ವೆ ವಿಸಲ್ ಲಾರ್ಜ್ ಅಂತ ಹೇಳ್ತೀವಿ ಪ್ರಾಜೆಕ್ಟ್ ಅಟ್ ಎಲ್ ಆ್ಯಂಡ್ ಟಿ ಕಂಪನಿ ಇದನ್ನು ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು ಇದರ ಬಗ್ಗೆ ಡೀಟೇಲ್ಸ್ ಏನಿದೆ ಅಂತ ನೋಡಿ ಪಿ ಎ ಬಿ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಭಾರತೀಯ ನೌಕಾಪಡೆಯ ನಾಲ್ಕನೇ ಯುದ್ಧ ನೌಕೆ ನೋಡಿ ಇದೊಂದು ನಾಲ್ಕನೇ ಯುದ್ಧ ನೌಕೆ ಸಂಶೋಧಕ ಉಡಾವಣೆಯಾಗಿದೆ ಭಾರತೀಯ ನೌಕಾಪಡೆಯ ನಾಲ್ಕನೇ ಸರ್ವೆ ವಿಸಲ್ ಲಾರ್ಜ್ ಆಗಿದೆ ಅದು ನೋಡಿ ಎಸ್ ಅಂತ ಹೇಳ್ತೀವಿ ಎಸ್ ಎಸ್ ಸರ್ವೆ ಸರ್ವೆ ವಿಸಲ್ ಲಾರ್ಜನ್ನು ಸಂಶೋಧಕ್ಕೆಂದು ಹೆಸರಿಸಲಾಗಿದೆ ಇದನ್ನು ಜೂನ್ ಹದಿಮೂರರಂದು ಚೆನ್ನೈನ ಕಟ್ಟುಪಲ್ಲಿಯಲ್ಲಿ ಪ್ರಾರಂಭಿಸಲಾಯಿತು ಭಾರತೀಯ ನೌಕಾಪಡೆಗಾಗಿ ಎಲ್ ಐಂಡ್ ಟಿ ಜಿ ಆರ್ ಎಸ್ ಸಿ ನಿರ್ಮಿಸುತ್ತಿರುವ ಸರ್ವೆ ವೆಸಲ್ಸ್ ಯೋಜನೆಯ ನಾಲ್ಕು ಹಡಗುಗಳಲ್ಲಿ ನಾಲ್ಕನೆಯದು ಸಂಶೋಧಕ್ಕಾಗಿದೆ ಇದನ್ನು ಚೆನ್ನೈನ ಕಟ್ಟುಪಲ್ಲಿಯಲ್ಲಿ ಪ್ರಾರಂಭಿಸಲಾಯಿತು ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ಬ್ಯಾಂಕ್ ನೋಡಿ ಕೆಳಗಿನ ಯಾವ ಬ್ಯಾಂಕ್ ಎಲೆಕ್ಟ್ರಿಕ್ ವಾಹನಗಳ ಅಂದರೆ ನೋಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಹೇಳ್ತೀವಿ ಇವುಗಳ ಖರೀದಿಗೆ ಹಣವನ್ನು ಒದಗಿಸಲು ನೋಡಿ ಇವಾಲ್ವ್ ಮಿಷನನ್ನು ಪ್ರಾರಂಭಿಸಿದೆ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಇದು ಎಕ್ಸಾಮಿಗೆ ಇವಾಲ್ವ್ ಮಿಷನ್ ಅಂತ ಹೇಳ್ತೀವಿ ಪ್ರಾರಂಭಿಸಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಎಸ್ ಐ ಡಿ ಬಿ ಐ ಅಂತ ಹೇಳ್ತೀವಿ ನೋಡಿ ಎಸ್ ಐ ಡಿ ಬಿ ಐ ಲಾಂಚ್ಡ್ ಮಿಷನ್ ಇವಾಲ್ವ್ ಅಂತೇಳಿ ನೋಡಿ ಮಿಷನ್ ಇನ್ ಅಸೋಸಿಯೇಷನ್ ವಿತ್ ನೀತಿ ಆಯೋಗ ನೋಡಿ ಇದಕ್ಕೆ ನೀತಿ ಆಯೋಗ ಸಹಕಾರ ಮಾಡಿದೆ ಜೊತೆಗೆ ವರ್ಲ್ಡ್ ಬ್ಯಾಂಕ್ ಅದರ್ ಫಾರ್ ಲೋನ್ ಫಾರ್ ಇ ವಿ ಎಮ್ ಇ ಎಸ್ ಅಂತ ಹೇಳ್ತೀವಿ ನೋಡಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳಿಗೆ ಸಣ್ಣ ಮತ್ತು ಮಧ್ಯಮ ಒಂದು ಪ್ರಮಾಣದಲ್ಲಿ ಸಾಲವನ್ನು ನೀಡುವ ಉದ್ದೇಶದಿಂದಾಗಿಯೇ ಎಸ್ ಐ ಡಿ ಬಿ ಐ ನೀತಿ ಆಯೋಗದ ಸಹಕಾರದೊಂದಿಗೆ ಈ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ ಡೀಟೇಲ್ಸನ್ನು ನೋಡೋಣ ಏನಿದೆ ಅಂತ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಐ ಡಿ ಬಿ ಐ ಎಲೆಕ್ಟ್ರಿಕ್ ವೆಹಿಕಲ್ ಆಪರೇಷನ್ಸ್ ಮತ್ತು ಲೆಂಡಿಂಗ್ ಫಾರ್ ವೈಬ್ರೆಂಟ್ ಇಕೋಸಿಸ್ಟಮ್ ಅಂತ ಹೇಳ್ತೀವಿ ಇದರ ವಿಸ್ತೃತ ರೂಪ ಏನು ಅಂತ ಕೇಳಬಹುದು ಸೊ ವಿಸ್ತೃತ ರೂಪವನ್ನು ಬರ್ಕೊಳ್ಳಿ ಎಲೆಕ್ಟ್ರಿಕ್ ವೆಹಿಕಲ್ ಆಪರೇಷನ್ಸ್ ಮತ್ತು ಲೆಂಡಿಂಗ್ ಫಾರ್ ವೈಬ್ರೆಂಟ್ ಇಕೋಸಿಸ್ಟಮ್ ಮಿಷನನ್ನು ಪ್ರಾರಂಭಿಸಿತು ಎಲೆಕ್ಟ್ರಿಕ್ ವಾಹನ ವಲಯದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಹಣಕಾಸಿನ ನೆರವು ನೀಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಹಾಗಾದರೆ ಇವೋಲೋ ಮಿಷನ್ ಗುರಿ ಏನು ಅಂತ ನೋಡೋದಾದರೆ ಐವತ್ತು ಸಾವಿರ ಎಲೆಕ್ಟ್ರಿಕ್ ವಾಹನಗಳ ಖರೀದಿಗೆ ಹಣವನ್ನು ಒದಗಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ನಾವೀಗ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನೋಡೋದಾದರೆ ಭಾರತದಲ್ಲಿನ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಹಣಕಾಸು ಕಂಪನಿಗಳಿಗೆ ಅಫೆಕ್ಸ್ ನಿಯಂತ್ರಣ ಸಂಸ್ಥೆಯಾಗಿದೆ ಈ ವಲಯದಲ್ಲಿ ಪರವಾನಗಿ ಮತ್ತು ನಿಯಂತ್ರಣದ ಜವಾಬ್ದಾರಿಯನ್ನು ಹೊಂದಿದೆ ನ್ಯಾಯವ್ಯಾಪ್ತಿ ನೋಡೋದಾದರೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಅಡಿಯಲ್ಲಿದೆ ಪ್ರಧಾನ ಕಚೇರಿ ಲಖನೋದಲ್ಲಿದೆ ಇನ್ನು ಸ್ಥಾಪನೆಯಾಗಿದ್ದು ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ತೊಂಬತ್ತರಂದು ಭಾರತ ಸರ್ಕಾರದಿಂದ ಸ್ಥಾಪಿಸಲಾಗಿದೆ ಆರಂಭದಲ್ಲಿ ಐ ಡಿ ಬಿ ಐ ಬ್ಯಾಂಕ್ನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಗಿದೆ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದರಂದು ಐ ಬಿ ಐ ಡಿ ಬಿ ಐ ಬ್ಯಾಂಕ್ನಿಂದ ಡಿ ಮಾಡಲಾಗಿದೆ ಇನ್ನು ನಾವು ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಭಾರತದಲ್ಲಿ ಯಾವ ನಗರವು ಜಿ ಟ್ವೆಂಟಿ ಅಭಿವೃದ್ಧಿ ಮಂತ್ರಿಗಳ ಸಭೆಯನ್ನು ಆಯೋಜಿಸಿದೆ ವಿಚ್ ಸಿಟಿ ಆಸ್ಟೆಡ್ ದ ಜಿ ಟ್ವೆಂಟಿ ಡೆವಲಪ್ಮೆಂಟ್ ಮಿನಿಸ್ಟರ್ಸ್ ಮೀಟಿಂಗ್ ಇನ್ ಇಂಡಿಯಾ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ವಾರಣಾಸಿ ಡೀಟೇಲ್ಸನ್ನು ನೋಡೋಣ ವಾರಾಣಸಿಯಲ್ಲಿ ಜಿ ಟ್ವೆಂಟಿ ಅಭಿವೃದ್ಧಿ ಮಂತ್ರಿಗಳ ಸಭೆ ನಡೆಯಿತು ಸಭೆಯ ಕೊನೆಯಲ್ಲಿ ಭಾರತವು ಅಧ್ಯಕ್ಷರ ಸ ನೋಡಿ ಸಾರಾಂಶದೊಂದಿಗೆ ಫಲಿತಾಂಶದ ದಾಖಲೆಯನ್ನು ಬಿಡುಗಡೆ ಮಾಡಿದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಮತ್ತು ಸುಸ್ಥಿರ ಅಭಿವೃದ್ಧಿಗಾದಿ ಜೀವನ ಶೈಲಿಗಳ ಮೇಲಿನ ಉನ್ನತ ಮಟ್ಟದ ತತ್ವಗಳ ಪ್ರಗತಿಯನ್ನು ವೇಗಗೊಳಿಸುವ ಕ್ರಿಯಾ ಯೋಜನೆ ಇದಾಗಿದೆ ಅದರ ಜೊತೆಗೆ ರಷ್ಯಾದ ಉಕ್ರೇನ್ ಆಕ್ರಮಣಕ್ಕೆ ನೋಡಿ ರಷ್ಯಾದ ಉಕ್ರೇನ್ ಆಕ್ರಮಣಕ್ಕೆ ಸಂಬಂಧಿಸಿದ ಎರಡು ಪ್ಯಾರಾಗಳನ್ನು ಹೊರತುಪಡಿಸಿ ಜಿ ಟ್ವೆಂಟಿ ಅಭಿವೃದ್ಧಿ ಮಂತ್ರಿಗಳು ಅದರ ಹದಿನಾಲ್ಕು ಅಂಶಗಳಲ್ಲಿ ಒಮ್ಮತವನ್ನು ಇಲ್ಲಿ ತಲುಪಿದರು ನೆಕ್ಸ್ಟ್ ಹತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಆರ್ ಬಿ ಐನ ಹಣಕಾಸು ನೀತಿ ಸಮಿತಿಯು ತನ್ನ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರ ದ್ವೈವಾರ್ಷಿಕ ನೋಡಿ ದ್ವೈಮಾಸಿಕ ಸಭೆಯಲ್ಲಿ ರೇಪೋ ದರವನ್ನು ಯಾವ ಮಟ್ಟದಲ್ಲಿ ನಿಗದಿಪಡಿಸಿದೆ ನೋಡಿ ಆರ್ ಬಿ ಐ ನೋಡಿ ಆರ್ ಬಿ ಜೂನ್ ತಿಂಗಳ ಜೂನ್ ತಿಂಗಳ ರೇಪೋ ರೇಟನ್ನು ರೇಪೋ ರೇಟನ್ನು ಯಾವ ಹಂತಕ್ಕೆ ಇಳಿಸಿ ಇದೆ ಇರಿಸಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಸಿ ಆರು ಪಾಯಿಂಟ್ ಐವತ್ತು ಪರ್ಸೆಂಟ್ ನೋಡಿ ಆರು ಪಾಯಿಂಟ್ ಐವತ್ತು ಪರ್ಸೆಂಟ್ ರೇಪೋ ದರವನ್ನು ಯಥಾವತ್ತಾಗಿ ಇರ್ತಕ್ಕಂಥದ್ದು ಡೀಟೇಲ್ಸನ್ನು ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ತನ್ನ ಸಭೆಯಲ್ಲಿ ರೇಪೋ ದರವನ್ನು ಆರು ಪಾಯಿಂಟ್ ಐವತ್ತು ಪ್ರತಿಶತದಷ್ಟು ಸತತ ಎರಡನೇ ವಿತ್ತೀಯ ನೀತಿಗೆ ಬದಲಾಯಿಸದೆ ಇರಿಸಿದೆ ಹಣದುಬ್ಬರವು ಶೇಕಡಾ ನಾಲ್ಕರಷ್ಟು ಗುರಿಯ ಮೇಲೆ ಮುಂದುವರೆದಿರುವುದರಿಂದ ರೇಪೋ ದರವನ್ನು ಬದಲಾಗಲೇ ಇರಿಸಲು ಈ ನಿರ್ಧಾರವನ್ನು ಆರು ಹಣಕಾಸು ನೀತಿ ಸಮಿತಿ ಸದಸ್ಯರು ಸರ್ವಾನುಮತದಿಂದ ತೆಗೆದುಕೊಂಡಿದ್ದಾರೆ ಅಂದರೆ ಶೇಕಡ ನಾಲ್ಕರಷ್ಟು ಹಣದುಬ್ಬರದ ದರ ಇರಬೇಕು ಓಕೆ ಹಣದುಬ್ಬರದ ದರ ನಾಲ್ಕರಷ್ಟು ನಾಲ್ಕರಷ್ಟೇ ಇರಬೇಕು ಒಂದು ವೇಳೆ ಅದಕ್ಕಿಂತ ಹೆಚ್ಚಾಗಿದ್ದರೆ ಮಾತ್ರ ಇಲ್ಲಿ ಅವರು ರೇಪೋ ದರವನ್ನು ಹೆಚ್ಚಿಗೆ ಮಾಡ್ತಾರೆ ಸೊ ಇದು ಹಣದುಬ್ಬರ ನಾಲ್ಕರಷ್ಟ ಮೇಲೆ ಕೇಂದ್ರೀಕರಣ ಹೊಂದಿದೆ ಸೊ ಅವರು ಹೆಚ್ಚು ಮಾಡಬೇಕು ಇಲ್ಲಬೇಕು ಎಂಬುದನ್ನು ಓಕೆ ಸೊ ನಾವೀಗ ಹನ್ನೊಂದನೇ ಕ್ವಶನ್ ನೋಡೋಣ ವಿದೇಶದಲ್ಲಿ ಯಾವ ರೀತಿಯ ಕಾರ್ಡ್ಗಳನ್ನು ವಿತರಿಸಲು ಬ್ಯಾಂಕ್ಗಳಿಗೆ ಅನುಮತಿ ನೀಡಲು ಆರ್ ಬಿ ಐ ನಿರ್ಧರಿಸಿದೆ ಆರ್ ಬಿ ಐ ಹ್ಯಾಸ್ ಡಿಸೈಡೆಡ್ ಟು ಪರ್ಮಿಟ್ ಬ್ಯಾಂಕ್ಸ್ ಟು ಇಶ್ಯೂ ವಿಚ್ ಟೈಪ್ ಆಫ್ ಕಾರ್ಡ್ ಅಬ್ರಾಡ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ನೋಡಿ ರುಪೇ ಪ್ರಿಫೈಡ್ ಫಾರೆಕ್ಸ್ ಕಾರ್ಡ್ ಅಂತ ಹೇಳ್ತೀವಿ ಇದು ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ವಿದೇಶದಲ್ಲಿ ನೋಡಿ ವಿದೇಶದಲ್ಲಿ ಯಾವ ರೀತಿಯ ಕಾರ್ಡ್ಗಳನ್ನು ವಿತರಿಸಲು ಅಂದರೆ ಭಾರತೀಯರಿಗೆ ಹೆಲ್ಪ್ ಆಗುವ ಉದ್ದೇಶದಿಂದಾಗಿ ವಿದೇಶದಲ್ಲಿ ಇರತಕ್ಕಂಥವ್ರಿಗೆ ಬ್ಯಾ ಕಾರ್ಡ್ಗಳನ್ನು ಯಾವ ರೀತಿಯಾಗಿ ನಾವು ವಿತರಿಸಬೇಕು ಅಂತ ಕೇಳಿದಾಗ ಆರ್ ಬಿ ಐ ರೂಪೆ ಪ್ರಿಪೇಡ್ ಫಾರೆಕ್ಸ್ ಕಾರ್ಡ್ಗಳನ್ನು ವಿತರಿಸುವಂತೆ ನಿರ್ಧರಿಸಿದೆ ನೋಡಿ ಡೀಟೇಲ್ಸನ್ನು ನೋಡಿದರೆ ಗೊತ್ತಾಗುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗ್ರಾಹಕರಿಗೆ ಅಂದರೆ ಗ್ರಾಹಕರಿಗೆ ರುಪೇ ಪ್ರಿಪೇಯ್ಡ್ ಫಾರೆಕ್ಸ್ ಕಾರ್ಡ್ಗಳನ್ನು ನೀಡಲು ಮತ್ತು ಅಂತಹ ಕಾರ್ಡ್ಗಳನ್ನು ವಿದೇಶದಲ್ಲಿ ವಿತರಿಸಲು ಬ್ಯಾಂಕುಗಳಿಗೆ ಅನುಮತಿ ನೀಡಲು ನಿರ್ಧರಿಸಿದೆ ಈ ಕ್ರಮವು ರೂಪೇ ಕಾರ್ಡ್ಗಳ ವ್ಯಾಪ್ತಿಯನ್ನು ವಿಸ್ತರಿಸುವ ಮತ್ತು ಅದರ ಅಂತಾರಾಷ್ಟ್ರೀಯ ಬಳಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಇದು ವಿದೇಶದಲ್ಲಿ ಪ್ರಯಾಣಿಸುವ ಭಾರತೀಯರಿಗೆ ಪಾವತಿ ಆಯ್ಕೆಗಳನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ಏನಿದೆ ಅಂತ ನೋಡಿ ಉಯಿಟೋಟೋ ಸ್ಥಳೀಯ ಗುಂಪು ಯಾವ ದೇಶದೊಂದಿಗೆ ಸಂಬಂಧಿಸಿದೆ ಉಯಿಟೋಟೋ ಇಂಜಿನೇಸ್ಲಿ ಗ್ರೂಪ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಕೊಲಂಬಿಯಾ ಸೊ ಡೀಟೇಲ್ಸನ್ನು ನೋಡೋಣ ವಿಮಾನ ಅಪಘಾತದಲ್ಲಿ ಬದುಕುಳಿದ ನಂತರ ಅಂದರೆ ವಿಮಾನ ಅಪಘಾತದಲ್ಲಿ ಬದುಕುಳಿದಂತಹ ನಂತರ ಕೊಲಂಬಿಯಾದ ಅಮೆಜಾನ್ ಮಳೆಕಾಡಿನಲ್ಲಿ ಒಂದು ತಿಂಗಳ ಕಾಲ ಕಾಣೆಯಾಗಿದ್ದ ಉಯಿ ಟೋಟೋ ಸ್ಥಳೀಯ ಗುಂಪಿನ ನಾಲ್ಕು ಸ್ಥಳೀಯ ಮಕ್ಕಳು ತಮ್ಮ ಸಂಬಂಧಿಕರೊಂದಿಗೆ ಮತ್ತೆ ಸೇರಿದ್ದಾರೆ ನೂರ ಅರವತ್ತು ಸೈನಿಕರು ಮತ್ತು ಕಾಡಿನ ಬಗ್ಗೆ ಜ್ಞಾನವನ್ನು ಹೊಂದಿದ್ದ ಎಪ್ಪತ್ತು ಸ್ಥಳೀಯರನ್ನು ಒಳಗೊಂಡ ಬೃಹತ್ತು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯ ನಂತರ ಮಕ್ಕಳನ್ನು ಕಂಡುಹಿಡಿಯಲಾಯಿತು ಎಂದು ತಿಳಿಸಲಾಗಿದೆ ನೆಕ್ಸ್ಟ್ ಹದಿಮೂರನೇ ಕ್ವಶನ್ ಭಾರತವು ಈ ದಶಕದ ಅಂತ್ಯದ ವೇಳೆಗೆ ಒಂದು ಬಿಲಿಯನ್ ಯುರೋಗಳಷ್ಟು ದ್ವಿಪಕ್ಷೀಯ ವ್ಯಾಪಾರವನ್ನು ಯಾವ ದೇಶದೊಂದಿಗೆ ಹೊಂದಲು ಒಪ್ಪಿಕೊಂಡಿದೆ ಇಂಡಿಯಾ ಹ್ಯಾಸ್ ಅಗ್ರಿ ಟು ಸೆಟ್ ಬಿಲೆಟರಿಯಲ್ ಟ್ರೇಡ್ ಆಫ್ ಒನ್ ಬಿಲಿಯನ್ ಯುರೋ ಬೈ ಹೆಂಡ್ ಆಫ್ ದಿಸ್ ಡಿಸೈಡ್ ವಿಚ್ ಕಂಟ್ರಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟಿ ಸರ್ಬಿಯಾ ನೋಡಿ ಸರಿಬಿಯಾ ದೋಷದೊಂದಿಗೆ ಡೀಟೇಲ್ಸನ್ನು ನೋಡೋಣ ಭಾರತದ ಅಧ್ಯಕ್ಷ ಆಗಿರತಕ್ಕಂಥ ದ್ರೌಪದಿ ಮುರ್ಮು ಮತ್ತು ಸರ್ಬಿಯಾ ಸೌದಿ ಸಾರಿ ಸರ್ಬಿಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಉಸಿಕ್ ಅವರು ಈ ದಶಕದ ಅಂತ್ಯದ ವೇಳೆಗೆ ಅಂದರೆ ಈ ದಶಕ ಅಂದರೆ ಹತ್ತು ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂ ಇಪ್ಪತ್ತರಿಂದ ಎರಡು ಸಾವಿರದ ಮೂವತ್ತರ ಅಂತ್ಯದ ವೇಳೆಗೆ ಪ್ರಸ್ತುತ ಮುನ್ನೂರ ಇಪ್ಪತ್ತು ಮಿಲಿಯನ್ ಯೂರೋಗಳಷ್ಟು ಭಾರತ ಮತ್ತು ಸರಿಯಬೆಯ ದೇಶದ ವ್ಯಾಪಾರ ಸಂಬಂಧ ಇರತಕ್ಕಂಥದ್ದು ಇದನ್ನು ಒಂದು ಶತ ಕೋಟಿ ಯೂರೋಗಳಷ್ಟು ದ್ವಿಪಕ್ಷೀಯ ವ್ಯಾಪಾರ ಗುರಿಯನ್ನು ಹೊಂದಲು ಇದೀಗ ಎರಡೂ ದೇಶದ ಅಧ್ಯಕ್ಷರು ಸಹಿ ಹಾಕಿದ್ದಾರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಏಳರಿಂದ ಒಂಬತ್ತರವರೆಗೆ ಸೆರ್ಬಿಯಕ್ಕೆ ಭಾರತೀಯ ಅಧ್ಯಕ್ಷರ ಮೂರು ದಿನಗಳ ರಾಜ್ಯ ಭೇಟಿಯ ಸಂದರ್ಭದಲ್ಲಿ ಎರಡೂ ದೇಶಗಳು ಈ ಒಪ್ಪಂದವನ್ನು ಮಾಡಿಕೊಂಡಿವೆ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ನು ಪರಿಷ್ಕರಣೆ ಯು ಎಸ್ ಎ ನೇತೃತ್ವದ ನೋಡಿ ಯು ಎಸ್ ಎ ನೇತೃತ್ವದ ಮ್ಯಾರಿಟೈಮ್ ಅಲಯನ್ಸ್ನ ಸದಸ್ಯತ್ವವನ್ನು ಯಾವ ದೇಶವೂ ಇತ್ತೀಚೆಗೆ ಕೊನೆಗೊಳಿಸಿದೆ ಅಂದರೆ ಆ ದ ಸದಸ್ಯತ್ವ ಇದೊಂದು ಸಿ ಎ ಸಿ ಎಫ್ ಅಂತ ಹೇಳ್ತೀವಿ ಮ್ಯಾರಿಟೈಮ್ ಅಲಯನ್ಸ್ನ ಸದಸ್ಯತ್ವದಿಂದ ಹೊರಗೆ ಬಂದಿದೆ ಅಂತ ಕೇಳಿದರೆ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇನ್ನ ಹದಿನೈದನೇ ಕ್ವಶನ್ನು ಭಾರತದ ಜಿ ಟ್ವೆಂಟಿ ಅಧ್ಯಕ್ಷರ ಅಡಿಯಲ್ಲಿ ಮೂರನೇ ಉದ್ಯೋಗ ಕಾರ್ಯಪಡೆ ಸಭೆ ಎಲ್ಲಿ ಶುರುವಾಯಿತು ಜಿನೇವದಲ್ಲಿ ಹದಿನಾರನೇ ಕ್ವಶನ್ ನೋಡೋಣ ತ್ಯಾಜ್ಯ ಮತ್ತು ಹವಾಮಾನ ಆಧಾರಿತ ಸುಧಾರಣೆಗಾಗಿ ಸಿಟೀಸ್ ಟು ಪಾಯಿಂಟ್ ಜೀರೋ ಯೋಜನೆಯನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದಂಥ ಉತ್ತರ ಫ್ರಾನ್ಸ್ ಇನ್ನು ಹದಿನೇಳನೇ ಕ್ವಶನ್ ಇತ್ತೀಚೆಗೆ ಬಿಡುಗಡೆಯಾದ ಯಾವ ಕಾನೂನು ಆಯೋಗದ ವರದಿಯಲ್ಲಿ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎ ಅಡಿಯಲ್ಲಿ ದೇಶದ್ರೋಹದ ನಿಬಂಧನೆಯನ್ನು ಉಳಿಸಿಕೊಳ್ಳುವುದು ಶಿಫಾರಸು ಮಾಡಲಾಗಿದೆ ಸೆಕ್ಷನ್ ನುಡೆ ಟೂ ಸೆವೆಂಟಿ ನೈನ್ ಆರ್ಟಿಕಲ್ ಅಂತ ಹೇಳ್ತೀವಿ ಇನ್ನು ಹದಿನೆಂಟನೇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಆರ್ಥಿಕ ವರ್ಷದಲ್ಲಿ ಭಾರತದ ಜಿ ಡಿ ಪಿಯಲ್ಲಿ ದಾಖಲಾದ ಬೆಳವಣಿಗೆ ದರ ಏಳು ಪಾಯಿಂಟ್ ಎರಡು ಪರ್ಸೆಂಟರಷ್ಟು ದಾಖಲಾಗಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಮುಂದುವರಿಯುತ್ತಿರುವ ದೇಶದಲ್ಲಿ ವಿಶ್ವದಲ್ಲೇ ಭಾರತ ಒಂದೇ ಇಷ್ಟೊಂದು ಪ್ರಮಾಣದಲ್ಲಿ ಜಿ ಡಿ ಪಿಯನ್ನು ದಾಖಲಿಸಿದೆ ಇನ್ನು ಹತ್ತೊಂಬತ್ತನೇದು ಮೊದಲ ಪ್ರೀಮಿಯರ್ ಆ್ಯಂಡ್ಬಾಲ್ ಲೀಗ್ ನೋಡಿ ಮೊದಲ ಪ್ರೀಮಿಯರ್ ಆ್ಯಂಡ್ಬಾಲ್ ಲೀಗ್ ಎರಡು ಸಾವಿರದ ಇಪ್ಪತ್ತ್ಮೂರು ಕಾರ್ಯಕ್ರಮ ಎಲ್ಲಿ ಪ್ರಾರಂಭವಾಗಿದೆ ಜೈಪುರದಲ್ಲಿ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರು ಇತ್ತೀಚೆಗೆ ರಾಷ್ಟ್ರೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ತರಬೇತಿ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಿದರು ಆಪ್ಷನ್ ನಂಬರ್ ಸಿ ಗಾಜಿಯಾಬಾದ್ ಇಪ್ಪತ್ತೆರಡು ಇಪ್ಪತ್ತೊಂದು ಇತ್ತೀಚೆಗೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಗೆ ಸೇರ್ಪಡೆಯಾದ ಭಾರತದ ಪ್ರತಿನಿಧಿ ಯಾರು ಅಂತ ಕೇಳಿದರೆ ಅಂಗುಶುಮಾಲಿ ರಸ್ತೋಗಿ ಇಪ್ಪತ್ತೆರಡನೇದು ಯಾವ ವಿಶ್ವವಿದ್ಯಾಲಯವು ಇತ್ತೀಚೆಗೆ ದಿ ಕ್ಲೈಮೇಟ್ ಸೊಲ್ಯೂಷನ್ಸ್ ಇಂಡಿಯಾ ಅನ್ನ ಪ್ರಾರಂಭಿಸಿದೆ ನೋಡಿ ದ ಕ್ಲೈಮೇಟ್ ಸಲ್ಯೂಷನ್ಸ್ ಇಂಡಿಯಾ ಎಡೆನ್ಬರ್ಗ್ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ ನೆಕ್ಸ್ಟ್ ಇಪ್ಪತ್ತ್ಮೂರನೇದು ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವು ಮೌಖಿಕ ನೈರ್ಮಲ್ಯ ಅಭಿಯಾನದ ಸ್ಮೈಲ್ ಅಂಬಾಸಿಡರ್ ಎಂದು ಯಾರನ್ನು ಹೆಸರಿಸಿದೆ ನೋಡಿ ಮೌಖಿಕ ನೈರ್ಮಲ್ಯ ಅಭಿಯಾನದ ಸ್ಮೈಲ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಿಕೊಂಡಿದೆ ಅಂತ ಕೇಳಿದರೆ ಸಚಿನ್ ತೆಂಡೂಲ್ಕರ್ ಅವರನ್ನು ನ್ಯಾಯಮೂರ್ತಿ ಮಾಮಿದಣ್ಣ ಸತ್ಯರತ್ನಶ್ರೀ ರಾಮಚಂದ್ರ ರಾವ್ ಅಂತ ಹೇಳ್ತೀವಿ ಮಾಮಿದಣ್ಣ ಸತ್ಯರತ್ನಶ್ರೀ ರಾಮಚಂದ್ರ ರಾವ್ ಅವರು ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ ಹಿಮಾಚಲ ಪ್ರದೇಶ ಇಪ್ಪತ್ತೈದನೇ ಕ್ವಶನ್ ಎನ್ ಸಿ ಖ್ಯಾ ಖಾವ ಮಹಿಳಾ ವಾಲಿಬಾಲ್ ಚಾಲೆಂಜ್ ಕಪ್ ಎರಡು ಸಾವಿರದ ಇಪ್ಪತ್ತ್ಮೂರು ನೇಪಾಳದಲ್ಲಿ ನಡೆಯಿತು ಇದರ ವಿಜೇತ ತಂಡ ಭಾರತ ನೋಡಿ ವಿಜೇತ ತಂಡ ಭಾರತ ಇಪ್ಪತ್ತಾರನೇ ಈಗ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ವರ್ಷದ ಪರಿಸರ ಏರ್ಲೈನ್ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಶಸ್ತಿಯನ್ನು ಯಾವ ಏರ್ವೇಸಿಗೆ ನೀಡಲಾಗಿದೆ ಸರಿಯಾದಂಥ ಉತ್ತರ ಎತಿಹಾರ್ ಏರ್ವೇಸ್ ಅಂತ ಹೇಳ್ತೀವಿ ನೋಡಿ ಇದು ಜೂನ್ ಹದಿನಾರನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ ಇನ್ನು ಉಳಿದಂತೆ ಜೂನ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಎಲ್ಲವನ್ನು ಇವತ್ತೇ ಸಂಪೂರ್ಣವಾಗಿ ಅಪ್ಡೇಟ್ ಕೊಡ್ತೀನಿ ಸೊ ಪ್ರತಿಯೊಬ್ಬರು ಮಿಸ್ ಮಾಡದೆ ಎಲ್ಲ ವಿಡಿಯೋವನ್ನು ನೋಡಿ Okay, thank you so much for watching my video friends.